ಕರ್ನಾಟಕ ರತ್ನ ಪ್ರಶಸ್ತಿ ಅವರಿಗೆ ಸಿಗಲೇಬೇಕು ಸರ್. ಅವರು ಅದಕ್ಕೆ ಅರ್ಹ ಇದ್ದಾರೆ. ಪುನೀತ್ ರಾಜ್ಕುಮಾರ್ ಅವರು ಅದಕ್ಕೆ ಅರ್ಹ ಇದ್ದಾರೆ. ಅವರು ಮುಖ್ಯಮಂತ್ರಿಗಳವರನ್ನು ಚರ್ಚಿಸಿ ನಿರ್ಧಾರ ತಗೋತೀವಿ ಅಂದಿದ್ದಾರೆ ಸರ್. ನಾವು ಅಭಿಮಾನಿಗಳ ಪರವಾಗಿ ಕೇಳ್ಕೊತಾ ಇದೀವಿ. ಅವರಿಗೆ ಕರ್ನಾಟಕ ರತ್ನ ಪ್ರಶಸ್ತಿ ಸಿಗಲೇಬೇಕು ಕೊಡ್ಲೇಬೇಕು ಸರ್. ಅದಕ್ಕೆ ನಾವು ಅಭಿಮಾನಿಗಳ ಪರವಾಗಿ ರಾಜ್ಯಾದ್ಯಂತ ಆಂದೋಲನ ಮಾಡ್ತೀವಿ ಸರ್. ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ಕರ್ನಾಟಕ ರತ್ನ ಸಿಗಲೇಬೇಕು. ಡಾಕ್ಟರ್ ರಾಜ್ಕುಮಾರ್ ಅವ್ರಿಗೆ ಸಿಕ್ಕಿದೆ. ಅವ್ರ ಮಗ ಅದಕ್ಕೆ ಅರ್ಹತೆ ಇದ್ದಾರೆ ಸರ್. ಕರ್ನಾಟಕದಲ್ಲಿ ಇನ್ ಯಾವ ಹೀರೋಗಳಿಗೂ ಅವರಷ್ಟು ಸೌಮ್ಯ ಸ್ವಭಾವದ ವ್ಯಕ್ತಿ, ಅಷ್ಟು ಒಳ್ಳೆತನ, ಮಾನವೀಯ ಮೌಲ್ಯಗಳುಳ್ಳ ವ್ಯಕ್ತಿ, ಅವ್ರಿಗೆ ಕರ್ನಾಟಕ ರತ್ನ ಸಿಗಬೇಕು. ಸಮಾಜ ಸೇವೆಯಲ್ಲಿ ಗುರುತಿಸಿಕೊಂಡಿದ್ದಾರೆ. ಬರೀ ನಾಟ್ ಓನ್ಲಿ ಹೀರೋ ಸರ್, ಸಮಾಜಮುಖಿ ಕೆಲಸಗಳು ಮಾಡಿದ್ದಾರೆ. ಇವತ್ತಿನ ಎಷ್ಟೋ ಕೋಟಿ ಯುವಕರಿಗೆ ಅವ್ರಿಗೆ ಮಾರ್ಗದರ್ಶಿ, ಅವರನ್ನು ಅನುಸರಿಸಿ ಇವತ್ತಿನ ಯುವಕರು ಇನ್ನೊಂದು ಕೆಟ್ಟ ಚಳವಳಿಗಳ ಕಲಿದು ಅವರನ್ನು ಮಾರ್ಗದರ್ಶಿಯಾಗಿ ಅವ್ರನ್ನ ಇಟ್ಕೊಂಡು ಇವತ್ತಿನ ಯುವಕರಿಗೆ ಒಳ್ಳೇದಾಗಬೇಕು ಅಂದ್ರೆ ಈಸ್ ಒನ್ ಆಫ್ ದ ರೋಲ್ ಮಾಡೆಲ್ ಫಾರ್ ಕರ್ನಾಟಕ ಪೀಪಲ್. ಯೂತ್ ಐಕಾನ್ ಸರ್ ಅವರು, ಕರ್ನಾಟಕ ಯೂತ್ ಐಕಾನ್, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಸರ್ ಅವ್ರು ನಮ್ಮ ಹತ್ರ ಭೌತಿಕವಾಗಿ ಇಲ್ಲದೆ ಇರ್ಬೋದು ಸರ್, ನಮ್ಮ ಜೀವ ಇರೋ ತನಕ, ಕರ್ನಾಟಕದ ಜನ ಇರೋ ತನಕ ಅವ್ರು ನೆನ್ಕೊಂಡೇ ನೆನ್ಕೋತಾರೆ ಸರ್. ಇನ್ನು 500 ವರ್ಷ ಆಗಲಿ ಸರ್, ಪುನೀತ್ ರಾಜ್ಕುಮಾರ್ ಅವ್ರ ಹೆಸರು ಇರುತ್ತೆ. ಅವ್ರ ಟ್ಯಾಲೆಂಟು ಯಾರಿಗೂ ಇಲ್ಲ ಸರ್. ಅವರು ಬೆಸ್ಟ್ ಡ್ಯಾನ್ಸರ್, ಡಿಫ್ರೆಂಟ್ ಡ್ಯಾನ್ಸರ್ ಸರ್. ಇಂಡಿಯಾದಲ್ಲಿ ಎಲ್ಲರೂ ಡ್ಯಾನ್ಸರ್ ಇದ್ದಾರೆ, ತುಂಬ ಡಿಫ್ರೆಂಟ್ ಡ್ಯಾನ್ಸರ್. ಅವ್ರ ಬಾಡಿ ಲ್ಯಾಂಗ್ವೇಜು ಎಲ್ಲ ಟೋಟಲಿ ಡಿಫ್ರೆಂಟ್ ಸರ್. ಇವತ್ತು ಸರ್ ಇಂಡಿಯಾದಲ್ಲೇ ಕಣ್ಣೀರಾಗಿದೆ ಜನ. ಆ ಥರ ವ್ಯಕ್ತಿ, ಆ ಥರ ಆ್ಯಕ್ಟ್ರು, ಸಿಂಗರ್ ಓದಕ್ಕೆ ಒಂದು ಸ್ವಲ್ಪ ಅನುಮತಿ ಮಾಡಿಸ್ಕೊಡಿ ಸರ್, ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡಿ. ಈ ಮೂಲಕ ಸರ್ ದಯವಿಟ್ಟು ಮಾಧ್ಯಮಗಳಲ್ಲಿ ಕೇಳ್ಕೊತಾ ಇದೀವಿ, ಇದೊಂದು ಆಂದೋಲನ. ದಯವಿಟ್ಟು ರಾಜವಂಶದ ಅಭಿಮಾನಿಗಳು, ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವ್ರು ಕೇಳ್ಕೊಳ್ಳೋದು, ಕರ್ನಾಟಕ ರತ್ನ ಪ್ರಶಸ್ತಿ ಅವ್ರಿಗೆ ಒಕ್ಕೋರಲ್ವಾಗಿ ಎಲ್ಲ ಜನರು ಸೇರಿ ಅವ್ರಿಗೆ ಸಿಗಲೇಬೇಕು ಸರ್. ಸರ್ಕಾರ ಏನು ಕ್ರಮ ತಗೊಳ್ತಾ ಕರ್ನಾಟಕ ರತ್ನ ಪ್ರಶಸ್ತಿ ಪುನೀತ್ ರಾಜ್ಕುಮಾರ್ ಅವ್ರಿಗೆ ಸಿಗಲೇಬೇಕು ಅಷ್ಟೇ ಸರ್. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ಗೆ, ಪುನೀತ್ ರಾಜ್ಕುಮಾರ್ಗೆ.